ನೈಟ್ ಕರ್ಫ್ಯೂ ಆದೇಶ ಪುನರ್ಪರಿಶೀಲನೆ ಇಲ್ಲ ಅಕ್ಕಪಕ್ಕದ ರಾಜ್ಯದ ಪರಿಸ್ಥಿತಿಯನ್ನ ನೋಡಿ ನೈಟ್ ಕರ್ಫ್ಯೂ ಜಾರಿ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ನೈಟ್ ಕರ್ಫ್ಯೂ ಆದೇಶ ಪುನರ್ಪರಿಶೀಲನೆ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಅಕ್ಕಪಕ್ಕದ ರಾಜ್ಯದ ಪರಿಸ್ಥಿತಿಯನ್ನ ನೋಡಿ ನೈಟ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ನೈಟ್ ಕರ್ಫ್ಯೂ ಜೊತೆ ಹಲವು ಕಠಿಣ ನಿಯಮ ಸಹ ಜಾರಿ ಉದ್ಯಮಿಗಳಿಗೆ ನಷ್ಟವಾಗುತ್ತೆ ಅನ್ನೋದು ಗಮನದಲ್ಲಿದೆ ಆದರೆ ಆರೋಗ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ನೈಟ್ ಕರ್ಫ್ಯೂ ಆದೇಶ ಪುನರ್ಪರಿಶೀಲನೆ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ನೈಟ್ ಕರ್ಫ್ಯೂ ಹಾಕಿರೋದ್ರಿಂದ ಸಾಕಷ್ಟು ನಷ್ಟವಾಗುತ್ತೆ ವ್ಯಾಪಾರ ವಹಿವಾಟು ಉದ್ಯಮಗಳಿಗೆ ಅನ್ನುವಂತಹ ಮಾತೇನಿತ್ತು ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉದ್ಯಮಗಳಿಗೆ ನಷ್ಟವಾಗುತ್ತೆ ಅನ್ನೋದು ಸಹ ಗಮನದಲ್ಲಿದೆ ಆದರೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಇದರಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಮೀಟಿಂಗ್ ಮಾಡಿದ್ದೀನಿ ಈ ಸದ್ಯಕ್ಕೆ ಬಹಳ ದೊಡ್ಡ ನಂಬರ್ ಇಲ್ಲ ಆದರೆ ನಮ್ಮ ಅಕ್ಕಪಕ್ಕದ ರಾಜ್ಯ ಇಂಕ್ರೀಸ್ ಆಗ್ತಿರುವಂಥದ್ದು ಬೇರೆ ಬೇರೆ ದೇಶಗಳು ಆಗ್ತಿರುವಂಥದ್ದನ್ನು ಗಮನಿಸಿ ಸ್ವಲ್ಪ ಪ್ರಿಕಾಷನರಿ ಮೆಜರ್ಗಳನ್ನ ತಗೊಂಡಿದ್ದೇವೆ ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂನ್ನು ಹಾಕಿರುವಂಥದ್ದು ಅದನ್ನು ಪ್ರಮುಖವಾಗಿ ಇಯರ್ ಎಂಡ್ ಹೊಸ ವರ್ಷದ ಆಚರಣೆ ರಿಸ್ಟ್ರಿಕ್ಷನ್ ಕೂಡ ಇಲ್ಲಿ ಸಾರ್ವಜನಿಕ ಹೆಚ್ಚಿನ ಜನ ಸೇರಬಾರ್ದು ಕಾರಣಕ್ಕೆ ನಾನು ಲಾಸ್ಟ್ ಕಳೆದ ವಾರ ನಾವು ಬೆಳಗಾಂ ಮೇಲೆ ಸರ್ವೆ ಮಾಡಿ ರಿಸ್ಟ್ರಿಕ್ಷನ್ ಹಾಕಿದಾಗಲೇ ಹೇಳಿದ್ದೀನಿ ಮುಂದೆ ಇದರ ಅಮೃತಾನ್ ಮತ್ತು ಇದರ ಬೆಳವಣಿಗೆ ನೋಡಿಕೊಂಡು ಮತ್ತೆ ನಾವು ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಅಂತ ನಾನು ಕಳೆದ ವಾರದಲ್ಲಿ ಹೇಳಿದ್ದೀನಿ ಆ ಪ್ರಕಾರ ಸಣ್ಣ ಪುಟ್ಟ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೇವೆ ಸ್ವಲ್ಪ ನೈಟ್ ಕರ್ಫ್ಯೂದಲ್ಲಿ ತೊಂದರೆ ಆಗಿರೋದನ್ನು ಗಮನಿಸಿದ್ದೇವೆ ಆದರೆ ಮೊದಲೇ ನಾವು ಹೊರಾಂಗಣದಲ್ಲಿ ನ್ಯೂ ಇಯರ್ಸು ಡಿಜೆ ಅವೆಲ್ಲ ಮೊದಲೇ ಬ್ಯಾನ್ ಮಾಡಿದ್ದೆವು ಫೆಬ್ರವರಿಯಲ್ಲಿ ಒಮಿಕ್ರಾನ್ ಜಾಸ್ತಿ ಆಗುತ್ತೆ ಅನ್ನೋದು ಅಂದಾಜು ಮಾತ್ರ ಅದಕ್ಕೆ ಈಗಲೇ ಯಾವುದೇ ಪುರಾವೆ ಇಲ್ಲ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇಶಾದ್ಯಂತ ಒಮಿಕ್ರಾನ್ ಬಗ್ಗೆ ಕಟ್ಟೆಚ್ಚರಿಕೆಯನ್ನ ವಹಿಸಲಾಗಿದೆ ರೋಗ ಹರಡದಂತೆ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಫೆಬ್ರವರಿಯಲ್ಲಿ ಒಮಿಕ್ರಾನ್ ಜಾಸ್ತಿ ಆಗುತ್ತೆ ಅನ್ನೋದು ಕೇವಲ ಅಂದಾಜು ಮಾತ್ರ ಅದಕ್ಕೆ ಈಗಲೇ ಯಾವುದೇ ಪುರಾವೆ ಇಲ್ಲ ಆದರೆ ಒಮಿಕ್ರಾನ್ ದೇಶಾದ್ಯಂತ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಬಗ್ಗೆ ಕಟ್ಟೆಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತಲ್ಲ ಅದು ಓವರ್ಆಲ್ ದೇಶದಲ್ಲಿ ಈ ಕಳೆದ 2 ವೇವ್ಗಳಿಂದ ನೋಡಿದ ಮೇಲೆ ಯುರೋಪ್ನಲ್ಲಿ ಆಗಿ ಒಂದೂವರೆ ತಿಂಗಳಿಗೆ ನಮಗೆ ಬರುತ್ತೆ ಅದರ ಆಧಾರದ ಮೇಲೆ ಕೆಲವು ಪ್ರಿಡಿಕ್ಷನ್ಸ್ ಅಷ್ಟೇ ಅದು ಅದ್ಯಾವುದೋ ಒಂದು ಯಾವುದಾದ್ರೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಧಾರಿತವಾಗಿಲ್ಲ ಒಂದು ಪ್ರಿಡಿಕ್ಷನ್ಸ್ ಅಷ್ಟೇ ನಾವು ಅದಕ್ಕೆ ಪ್ರಿಕಾಷನ್ಸ್ ಏನು ತಗೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.